ನಗರಸಭೆಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಮುಬಾರಕ್ ಅವರು 2.5 ಕೋಟಿ ಹಗರಣ ಮಾಡಿದ್ದಾರೆ. ಈ ವಿಚಾರವಾಗಿ ಮಾನ್ಯ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದೆ. ನಗರಸಭೆಯಲ್ಲಿ 2.5 ಕೋಟಿ ಗುಳುಂ ಮಾಡಿರುವಂತಹ ಅಯೋಗ್ಯ ಮುಬಾರಕ್ ಅನ್ನು ಜೈಲಿಗೆ ಕಳುಹಿಸದೆ ಬಿಡಲಾರೆ ಎಂದು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಗರಸಭೆ ಸದಸ್ಯರಾಗಿರುವಂತಹ ಪ್ರವೀಣ್ ಗೌಡ ಅವರು ಹೇಳಿಕೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸದ್ಯಕ್ಕೆ ಇದರಿಂದ ಆಚೆ ಬಂದಿದ್ದೀವಿ. ಇಂತ ಸಂದರ್ಭ ಬಂದಾಗ ಯೋಚನೆ ಮಾಡ್ತಿದ್ದಾವೆ. ಇರ್ಲಿ ಸರ್, ಈಗ ಜನರು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಎಲ್ಲಿ ಏನ್ ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೋಡ, ನನ್ ಸದ್ಯಕ್ಕೆ ಇದರಿಂದ ಆಚೆ ಬಂದಿದ್ದೀನಿ. ವಾರ್ಡ್ನ ಸದಸ್ಯರ ಬಗ್ಗೆ, ಸರಿ ವಾರ್ಡ್ನ ಜನರ ಬಗ್ಗೆ ಯೋಚನೆ ಮಾಡೋದಕ್ಕೆ ನನ್ನ ಸಮಯ ನಿಗದಿ ಪಡಿಸ್ಕೊಂಡು ವಾರ್ಡ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಕೊಂಡು ನಗರಸಭೆ ಹೋರಾಟಗಳು ಹೇಳ್ತೀನಿ ನೋಡಿ. 2.5 ಕೋಟಿ ಯಾರು ತಿಂದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸೋವರೆಗೂ ಹೋರಾಟ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 2.5 ಕೋಟಿ ಯಾರು ತಿಂದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸೋವರೆಗೂ ಹೋರಾಟ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 2.5 ಕೋಟಿ ಯಾರಕ್ಕೂ ದುಡ್ಡಲ್ಲ, ಸಾರ್ವಜನಿಕರು ದುಡ್ಡು ಇದೆ. ನಾನು ಡಿಸಿಯವ್ರ ಲೆಟರ್ ಇದೆ, ಡಿ ಎಂ ಎವ್ರಿಗೆ ಫಾರ್ವರ್ಡ್ ಮಾಡಿದ್ದಾರೆ, ಸ್ಪಷ್ಟವಾಗಿದೆ ಎಲ್ಲಾ ಕಾನೂನುಗಳು ಉಲ್ಲಂಘನೆ ಮಾಡಿದ್ದಾರೆ, ಮತ್ತೆ 2.5 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಡಿಸಿಯವರು. ಸ್ಪಷ್ಟವಾಗಿದೆ ಎಲ್ಲಾ ಕಾನೂನುಗಳು ಉಲ್ಲಂಘನೆ ಮಾಡಿದ್ದಾರೆ, ಮತ್ತೆ 2.5 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಡಿಸಿಯವರು. ನಾನು ಯಾವುದೇ ಆಗ್ಲಿ ಸುಮ್ಮನೆ ಬ್ಲೈಂಡ್ ಆಗಿ ಅಲಿಗೇಷನ್ಸ್ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ. ಇದು ಮುಂಚೆ ಪ್ರೆಸ್ ಮೀಟ್ ಮಾಡಿದಾಗೂ ಹೇಳಿದ್ದೆ, ಸಾಕ್ಷ್ಯಾಧಾರಗಳು ಸಮೇತನೇ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ನನ್ನ ಹತ್ರ ಸಾಕ್ಷ್ಯಾಧಾರಗಳು ಇದೆ, ಸ್ಪಷ್ಟನೂ ಆಗಿದೆ 2.5 ಲಕ್ಷ ಅವ್ಯವಹಾರ ಆಗಿದೆ ಅಂತ ಸ್ಪಷ್ಟವಾಗಿ ಕೊಟ್ಟಿದೆ. ಸರಿ, ಈಗ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾರ್ಟಿ ವಿಪ್ ಇಶ್ಯೂ ಮಾಡಿದೆ. ಏನ್ ಸರ್? ಪಾರ್ಟಿ ವಿಪ್ ಇಶ್ಯೂ ಮಾಡಿದೆ, ಉಲ್ಲಂಘನೆ ಮಾಡಿರೋದು ನಮ್ಮ ಮುಖಂಡರು ಇದ್ದಾರೆ. ಹಾಗಾಗಿ ಗೆಲ್ಲೋ ನನಗೇನು ಅದ್ರ ಮೇಲೆ 0.1% ಹೋಗ್ತಿಲ್ಲ. ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ರಾಜ್ಯಾಧ್ಯಕ್ಷರು ವಿಪ್ ಕೊಡ್ತಿದ್ರು. ಎಚ್ ಡಿ ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷ, ಹೌದೌದು, ಅವರೇ ಕಂಪ್ಲೇಂಟ್ ಕೊಡ್ತಾರೆ. ನನಗೆ ಯಾವ್ದು ಹೋಗ್ತಿಲ್ಲ, ಗೊತ್ತಾಗ್ಬಿಟ್ಟಿದೆ ನನಗೆ ಆಳೆ ಯಾವುದೋ ನೀರು ಯಾವುದೋ ಗೊತ್ತಾಗಿದೆ. ನಮ್ಮನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಜೆ ಡಿ ಎಸ್ ಪಕ್ಷಕ್ಕೆ ಇವನು ಕೊಡುಗೆ ಏನಿಲ್ಲ. ಮುಬಾರಕ್ ಅವ್ರು ಬಂದು ಉದ್ಧಾರ ಮಾಡಿ ಜೆ ಡಿ ಎಸ್ ಪಕ್ಷನ ಅಧಿಕಾರಕ್ಕೆ ತಗೊಂಡ್ಬರ್ತಾರೆ ಅಂತ ಮುಬಾರಕ್ನ ಏನೋ ಮಾತಾಡ್ಕೊಂಡಿದ್ದಾರೆ. ಸಂತೋಷ, ಮುಬಾರಕ್ ಅವ್ರು ನಿಂತ್ಕೊಂಡು ರಾಜಕಾರಣ ಮಾಡೋದು ಕೊಟ್ಟಿದ್ದಾರೆ ಮಾಡಿ ಇಲ್ಲ. ಮುಬಾರಕ್ ಅವ್ರು ಬಂದು ಉದ್ಧಾರ ಮಾಡಿ ಜೆ ಡಿ ಎಸ್ ಪಕ್ಷನ ಅಧಿಕಾರಕ್ಕೆ ತಗೊಂಡ್ಬರ್ತಾರೆ ಅಂತ ಮುಬಾರಕ್ನ ಏನೋ ಮಾತಾಡ್ಕೊಂಡಿದ್ದಾರೆ. ಸಂತೋಷ, ಮುಬಾರಕ್ ಅವ್ರು ನಿಂತ್ಕೊಂಡು ರಾಜಕಾರಣ ಮಾಡೋದು ಕೊಟ್ಟಿದ್ದಾರೆ ಮಾಡಿ.